ಎಣ್ಣೆಗಾಯಿ ಅಂದರೆ ಯಾರಿಗೂ ಇಷ್ಟ ಆಗಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಆದರೆ ಮಾಡೋದು ಅಂತ ಬಂದಾಗ ಮಸಾಲೆ ಹುರ್ಕೊಳ್ಳೋದಾಗಿರಲಿ ಅಥವಾ ಸ್ಟಫಿಂಗ್ ಮಾಡೋದಾಗಿರಲಿ, ಇದೆಲ್ಲ ನೆನೆಸ್ಕೊಂಡಾಗ ಅದೆಲ್ಲದಕ್ಕೂ ಟೈಮ್ ಇಲ್ಲ, ಸಿಂಪಲ್ಲಾಗಿ ಮಾಡಿಬಿಡೋಣ ಅಂತ ಸಿಂಪಲ್ಲಾಗಿ ಮಾಡಿಬಿಡ್ತೀರ. ಆದರೆ ನಾನಿವತ್ತು ತೋರಿಸ್ಕೊಡ್ತಾ ಇರೋಂಥ ಎಣ್ಣೆಗಾಯಿ ರೆಸಿಪಿ ಏನೇ ನೋಡಿ, ಸಿಂಪಲ್ಲಾಗಿ ಒಂದು 5 ನಿಮಿಷದಲ್ಲೇ ನೀವು ಮಾಡ್ಕೊಂಡ್ಬಿಡ್ಬೋದು. ಯಾವುದೇ ಮಸಾಲೆ ರುಬ್ಬು ಆಗತ್ತೆ ಇಲ್ಲ, ಪದೇ ಪದೇ ಒಂದು ಸರಿ ನೀವು ಮಸಾಲೆ ಮಾಡಿಟ್ಕೊಂಡ್ಬಿಟ್ರೆ ಪದೇ ಪದೇ ಮಾಡೋ ಅಗತ್ಯನೇ ಇಲ್ಲ. ಸೊ ಬನ್ನಿ, ಹಾಗಿದ್ರೆ ಈ ಎಣ್ಣೆಗಾಯಿ ಜೊತೆಗೆ ಒಂದು ಟಿಪ್ಸ್ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಣ್ಣೆಗಾಯಿ ಮಾಡೋಕ್ಕೆ ನೋಡಿ, ನಾನಿಲ್ಲಿ 1/4 ಕೆಜಿಗಿಂತ ಜಾಸ್ತಿ, 1/3 ಕೆಜಿ ಅಂತ ಹೇಳ್ಬೋದು, ಬದನೆಕಾಯನ್ನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ಬದನೆಕಾಯಿ, ಎಳೆ ಬದನೆಕಾಯನ್ನ ತೊಗೊಂಡಿದ್ದೀನಿ. ಈ ಥರ ಒಂದು ಬದನೆಕಾಯಲ್ಲಿ 2 ಭಾಗ ಕಟ್ ಮಾಡಿಕೊಂಡು ಪ್ಲಸ್ ಆಕಾರಕ್ಕೆ ಅಥವಾ ಎಕ್ಸ್ ಆಕಾರಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀರಲ್ಲಿ ಹಾಕಿ ಇಟ್ಕೊಳ್ಳಿ. ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ 1 ಪಾತ್ರೆಗೆ 1 ಕಪ್ ಆಗುವಷ್ಟು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೋಡಿ 1/2 ಕಪ್ ಆಗುವಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋರ್ಗೆ ಈ ಥರ ಹುರ್ಕೊಂಡು ಒಂದು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇದಕ್ಕೇನೆ ನೋಡಿ 1/2 ಕಪ್ ಆಗುವಷ್ಟು ಹುಚ್ಚಳ್ಳು, ನೀವು ನೋಡಿರ್ಬೋದು ಹುಚ್ಚಳ್ಳು ಪುಡಿ ಅಂತ ಏನು ಹೇಳ್ತೀವಿ ನೋಡಿ, ಅದ್ರ ಹುಚ್ಚಳ್ಳು ಅದೇ ಥರ ಇರುತ್ತೆ. ಹಾಗೆಯೇ ಬಿಳಿ ಎಳ್ಳು, ಇದನ್ನು ಕೂಡ 1/2 ಕಪ್ ಆಗುವಷ್ಟು ಹಾಕ್ಕೊಂಡು ಎರಡೂ ಕೂಡ ಚೆನ್ನಾಗಿ ಹುರ್ಕೋಬೇಕು. ಇದು ಸಿಡಿಯತ್ತೆ ಪಾತ್ರೆನಲ್ಲಿ, ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡ್ಕೊಳ್ತಾ ಹುರ್ಕೋಬೇಕು, ಅದು ಡಬಲ್ ಸೈಜ್ ಆಗುತ್ತೆ ಉಬ್ಕೊಂಡು ಅಲ್ಲಿವರೆಗೂ ಹುರ್ಕೊಳ್ಬೇಕು. ಇದ್ರ ಜೊತೆಗೆ ನೋಡಿ, ಕರಿಬೇವಿನ ಸೊಪ್ಪನ್ನು ಕೂಡ ನಾನಿಲ್ಲೇ ಹಾಕ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೇನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮಸಾಲೆ, ಒಂದು ಸರಿ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ 1 ತಿಂಗಳಾನ್ಗಟ್ಲೆ ನೀವು ಯಾವುದೇ ಎಣ್ಣೆಗಾಯಿ ಪಲ್ಯ ಕೂಡ ಇದರಿಂದ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಎಣ್ಣೆಗಾಯಿ ಪಲ್ಯಗಳಿಗೂ ಇದು ಸೂಟ್ ಆಗುತ್ತೆ. ಇವಾಗ ನೋಡಿ, ಅದೇ ಪಾತ್ರೆಗೆ 1/2 ಬಟ್ಲಾಗೋಷ್ಟು ಅಥವಾ 1 ಬಟ್ಲಾಗೋಷ್ಟು ತೆಂಗಿನಕಾಯಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿಯನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ತೆಂಗಿನಕಾಯಿನ ಚೆನ್ನಾಗಿ ಹುರ್ಕೊಂಡು ಒಣ ಕೊಬ್ಬರಿ ಥರ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಏನಾದರೂ ಒಣ ಕೊಬ್ಬರಿ ಇದ್ದರೆ ಅದನ್ನು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು ಸ್ವಲ್ಪ. ಇವಾಗ ನೋಡಿ, ಇದಕ್ಕೆ 1 ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಕಾಳು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಅದನ್ನು ಕೂಡ ತೆಗಿತಾ ಇದ್ದೀನಿ. ಸಪ್ರೇಟಾಗಿ ಹುರ್ಕೋಬೇಕು, ಎಲ್ಲ ಪದಾರ್ಥಗಳನ್ನು ಸಪ್ರೇಟಾಗಿ ಹುರ್ಕೋಬೇಕು. ಇವಾಗ ಪೂರ್ತಿ ತಣ್ಣಗಾದ್ಮೇಲೆ ಎಲ್ಲ ಪದಾರ್ಥಗಳನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಇದೇನಿದೆ ನೋಡಿ ಪೌಡ್ರು, ಫೈನ್ ಆಗಿ ಆಗೋದೇನು ಬೇಡ, ತರ್ತರಿ ಆಗಾದರೆ ಸಾಕಾಗುತ್ತೆ. ಯಾಕಂದರೆ ಯಾವುದೇ ಎಣ್ಣೆಗಾಯಿ ಮಾಡಿದ್ರು ಕೂಡ ಅದು ಸ್ವಲ್ಪ ಗ್ರೇವಿ ಥರ ಆದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ತರಿ ಅಂದರೆ ಪೂರ್ತಿ ತರಿಯಾಗೂ ಅಲ್ಲ, ಪೂರ್ತಿ ರುಬ್ಬಿರಬೇಕು ನೋಡಿ, ಈ ಥರ ಇರಬೇಕು. ಒಂದ್ಸರಿ ನೀವು ಈ ಪೌಡರ್ನ ಮನೆಯಲ್ಲಿ ಮಾಡಿ ಒಂದು 8-8 ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ತಿಂಗಳಾನ್ಗಟ್ಲೆ ಯಾವುದೇ ಎಣ್ಣೆಗಾಯಿ ಪಲ್ಯಗಳಿಗೆ ನೀವು ಇದನ್ನು ಬಳಸ್ಬೋದು. ಅಥವಾ ಬದನೆಕಾಯಿ ಎಣ್ಣೆಗಾಯಿ ಯಾವಾಗ ಮಾಡಿದ್ರು ಕೂಡ ಥಟ್ ಅಂತ ಫ್ರಿಜ್ಜಿಂದ ತಗೊಂಡು 1/2 ಸ್ಪೂನ್ ಆಗೋಷ್ಟು ಬದನೆಕಾಯಿ ಎಣ್ಣೆಗಾಯಿಗೆ ಹಾಕ್ಬಿಟ್ರೆ ಆಯಿತು, ರುಚಿ ರುಚಿಯಾಗಿರುವಂಥ ಬದನೆಕಾಯಿ ಎಣ್ಣೆಗಾಯಿ 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಇವಾಗ ನೋಡಿ, ನಾನು ಒಂದು ಬಾಕ್ಸ್ ಹಾಕ್ಕೊಂಡು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ನಾನು ಎಣ್ಣೆಗಾಯಿ ಪಲ್ಯಕ್ಕೆ ಬಳಸ್ತೀನಿ. ಇವಾಗ ಎಣ್ಣೆಗಾಯಿ ಪಲ್ಯ ಮಾಡೋಕ್ಕೆ ನಾನು 1 ಪಾತ್ರೆಗೆ 1/2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಡೈರೆಕ್ಟಾಗಿ ಬದನೆಕಾಯನ್ನ ಎಣ್ಣೆನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಸ್ವಲ್ಪ 1/2 ಭಾಗದಷ್ಟು ಸಾಫ್ಟ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಸಾಫ್ಟ್ ಆಗಿ ಕೂಡ ನಿಮ್ಗೆ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಆವಾಗ ನೀವು ಇದನ್ನು ಫ್ರೈ ಆದಂಥ ಬದನೆಕಾಯನ್ನ ಸೈಡಲ್ಲಿ ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಬೋದು. ನೋಡಿ, ಒಂದು ಬೇರೆ ಪ್ಲೇಟ್ಗೆ ನಾನು ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಈ ಮೆಥಡಲ್ಲಿ ನೀವು ಮಾಡೋದ್ರಿಂದ ಇವ್ರು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ, ಉಳಿದಿರುವಂಥ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಈರುಳ್ಳಿ ಸ್ವಲ್ಪ ಹಾಕಿದ್ರು ಏನು ನಡೆಯುತ್ತೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದಾದಮೇಲೆ 1/2 ಟೀಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಖಾರಕ್ಕಾಗಿ ನಾನಿಲ್ಲಿ ಅಚ್ಚಕಾರದ ಪುಡಿ 2 ಟೇಬಲ್ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟು ಅಥವಾ ಹಸಿ ಮೆಣಸಿನ್ಕಾಯನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಆ ಮಸಾಲೆ ಏನು ಇಟ್ಕೊಂಡಿದ್ದೀನಿ ಅದಕ್ಕೆ ಯಾವುದೇ ಖಾರ ಸೇರಿಸಿಲ್ಲ. ನೀವು ಆಪ್ಷನ್ನು, ನಿಮಗೆ ಯಾವ ಖಾರ ಬೇಕೋ ಆ ಖಾರನ ಸೇರಿಸ್ಕೋಬೋದು. ನಾನಿಲ್ಲಿ ಅಚ್ಚಕಾರದ ಪುಡಿಯನ್ನು ಬಳಸಿ ಮಾಡ್ತಿದ್ದೀನಿ. ಇವಾಗ ಇದಕ್ಕೆ ನೋಡಿ, ಮಾಡಿಟ್ಕೊಂಡಂಥ ಎಣ್ಣೆಗಾಯಿ ಮಸಾಲೆ ಏನಿದೆ ನೋಡಿ, ಅದನ್ನು 3 ಟೇಬಲ್ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಕು, ಇಷ್ಟು ಹಾಕಿದ್ರೇ ಎಷ್ಟು ಚೆನ್ನಾಗಿ ಗ್ರೇವಿ ಆಗುತ್ತೆ, ಎಷ್ಟೊಂದು ಕ್ವಾಂಟಿಟಿನಲ್ಲಿ ಗ್ರೇವಿ ನಿಮಗೆ ಆಗುತ್ತೆ. ಇಷ್ಟು ಗ್ರೇವಿನಲ್ಲಿ ಆರಾಮಾಗಿ ಒಂದು 4 ಜನ ಹೊಟ್ಟೆ ತುಂಬ ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಹುಣಸೆಹಣ್ಣನ್ನು ನೆನೆಸಿಟ್ಟಿದೆ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣಿನ ರಸ ಇದಕ್ಕೆ ತುಂಬಾ ಇಂಪಾರ್ಟೆಂಟು, ಅದು ತುಂಬ ಟೇಸ್ಟ್ ಕೊಡುತ್ತೆ.
ಇದ್ರ ಜೊತೆ ಜೊತೆಗೇನೆ ಫ್ರೈ ಮಾಡಿಟ್ಕೊಂಡಂತ ಬದನೆಕಾಯಿ ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. ಹಾಗೆಯೇ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ 1 ಟೀ ಸ್ಪೂನ್ ಆಗೋಷ್ಟು. ಬೆಲ್ಲ ತುಂಬಾ ಇಂಪಾರ್ಟೆಂಟು, ನೀವು ಬೆಲ್ಲ ತಿನ್ನದೇ ಇರೋರಾಗಿದ್ರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ಈ ಬದನೆಕಾಯಿ ಎಣ್ಣೆಗಾಗಿ ವಿಶೇಷವಾಗಿ ಬೆಲ್ಲ ಹಾಕಿದ್ರೇ ಇದ್ರ ಟೇಸ್ಟು ಎಕ್ಸ್ಟ್ರಾ ಬರೋದು. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳ್ಬೋದು, ಬೆಲ್ಲ ಹಾಕಿದ್ರೇ ಅದರ ಟೇಸ್ಟ್ ಒರಿಜಿನಲ್ ಟೇಸ್ಟ್ ಬರೋದು. ಇದಕ್ಕೆ ನೋಡಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ ಥರ ಬೇಕು, ಸದ್ಯಕ್ಕೆ ತಿಂದು ಖಾಲಿ ಮಾಡೋಕ್ಕೆ ಗ್ರೇವಿ ಥರ ಬೇಕು ಅಂದರೆ ಮಾತ್ರ ಈ ಥರ ನೀರನ್ನ ಸೇರಿಸ್ಕೊಳ್ಳಿ. ಅಥವಾ ನೀವೆಲ್ಲಾದರೂ ಟ್ರಿಪ್ಗೆ ಹೋಗ್ತಿದ್ದೀನಿ ಎತ್ಕೊಂಡು ಹೋಗ್ತೀನಿ ಈ ಪಲ್ಯವನ್ನು ಅಂತಂದರೆ ಒಂದೇ ಒಂದು ಹನಿ ಕೂಡ ನೀರನ್ನ ಹಾಕ್ಬಾರ್ದು, ಜಸ್ಟ್ ಎಣ್ಣೆನಲ್ಲೇ ಅದು ಫ್ರೈ ಆಗಿರಬೇಕು, ಎಣ್ಣೆ ಮಾತ್ರ ಇರಬೇಕು. ಆ ಥರ ಮಾಡಿದ್ರೆ ನೀವು 1-2 ಡೇಸ್ ಇಟ್ಕೊಂಡು ತಿನ್ಬೋದು ಎಣ್ಣೆಗಾಯನ, ತುಂಬ ಚೆನ್ನಾಗಿರುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕುದಿ ಕುದಿ ಹಾಕ್ಬಿಡ್ಬೇಕು. ಒಂದು ಕುದಿ ಕುದ್ದಾದಮೇಲೆ ಸ್ವಲ್ಪ ತಿಕ್ಕ ಬರುತ್ತೆ ಗ್ರೇವಿ, ಆವಾಗ ಚೆನ್ನಾಗಿ ಬದನೆಕಾಯಿ ಎಣ್ಣೆಗೆ ಆಗಿದೆ ಅಂತ ಅರ್ಥ. ಇವಾಗ ನೋಡಿ ರೆಡಿ ಆಯಿತು ಎಣ್ಣೆಗಾಯಿ ಪಲ್ಯ, ತುಂಬಾ ರುಚಿಯಾಗಿ, ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅನ್ಸುತ್ತೆ ಅಲ್ವಾ? ಖಂಡಿತವಾಗ್ಲೂ ನೀವು ಕೂಡ ಈ ಮೆಥಡಲ್ಲಿ ಮಾಡ್ಕೊಂಡು ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.